ಕೇಂದ್ರ ಗೃಹ ಮಂತ್ರಾಲಯದ ರಾಜ್ಯಭಾಷಾ ವಿಭಾಗದ ವತಿಯಿಂದ ಹೊಸದಿಲ್ಲಿಯಲ್ಲಿ ಹಿಂದಿ ದಿವಸದ ಸಂದರ್ಭದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೆಲ್ವಿನ್ ರೇಗೋ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ರಾಜ್ಯಭಾಷಾ ಕೀರ್ತಿ ಪುರಸ್ಕಾರವನ್ನ ಸ್ವೀಕರಿಸಿದರು. 2016-17 ಸಾಲಿನಲ್ಲಿ ಸಾರ್ವಜನಿಕ ರಂಗದ ಬ್ಯಾಂಕುಗಳು, ಸಾರ್ವಜನಿಕ ಉಪಕ್ರಮಗಳು, ಕೇಂದ್ರ ಸರ್ಕಾರಿ ಸಂಘಟನೆಗಳು ಪ್ರಕಟಿಸಿದ ಪತ್ರಿಕೆಗಳಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಆಂತರಿಕ ಪತ್ರಿಕೆಯಾದ ಜಾಗೃತಿಗೆ ಪ್ರಥಮ ಸ್ಥಾನ ದೊರಕಿದೆ. ರಾಜ್ಯಭಾಷಾ ನೀತಿಗಳನ್ನು ಅತ್ಯುತ್ತಮವಾಗಿ ಪಾಲಿಸಿರುವುದಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಸತತ 3ನೇ ವರ್ಷದಲ್ಲಿ ರಾಷ್ಟ್ರೀಯ ಪ್ರಥಮ ಪುರಸ್ಕಾರವನ್ನು ಪಡೆಯುತ್ತಿದೆ. ಈ ಹಿಂದೆ 2014-15 ಹಾಗೂ 2015-16 ಸಾಲಿನಲ್ಲಿಯೂ ಸಿಂಡಿಕೇಟ್ ಬ್ಯಾಂಕ್ ಪ್ರಥಮ ಸ್ಥಾನ ಪಡೆದಿತ್ತು.